ನಾವು ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಬರುವ ಹಬ್ಬ ಹರಿದಿನ ಆಚಾರ ವಿಚಾರ ವ್ರತ ಪರಂಪರೆಗಳು ಇತ್ಯಾದಿ ಎಲ್ಲ ಮಾಹಿತಿಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಮಾರ್ಗಶಿರ ಶುಕ್ಲ ದ್ವಿತೀಯದ ದಿನ ತಿಂತ್ರಿಣಿ ಗೌರಿ ವ್ರತ ಅಂತ ಆಚರಿಸಲಾಗತ್ತೆ ತಾಯಿ ಗೌರಿಯನ್ನು ಈ ದಿನ ಪೂಜೆ ಮಾಡೋದ್ರಿಂದ ಅರ್ಚನೆ ಮಾಡೋದ್ರಿಂದ ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ ಹೆಚ್ಚುತ್ತೆ ಅಂತ ಹೇಳಲಾಗತ್ತೆ ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗುತ್ತೆ ಅಂತ ಕೂಡ ಹೇಳ್ತಾರೆ ಈ ಪೂಜೆಯನ್ನು ಸಾಮಾನ್ಯವಾಗಿ ಹುಣಸೆ ಮರದ ಬುಡದಲ್ಲಿ ಮಾಡ್ತಾರೆ ಆಗದವರು ಹುಣಸೆ ಮರದ ಟೊಂಗೆಯನ್ನು ಇಟ್ಟು ಅದ್ರ ಮುಂದೆ ಕೂಡ ಮಾಡ್ತಾರೆ ಅದು ಆಗದೇ ಇದ್ದವರು ಗೌರಿಯನ್ನು ಅಂದರೆ ಮನೆಯಲ್ಲಿ ಯಾವುದಿದೆಯೋ ಗೌರಿ ವಿಗ್ರಹ ಮಣ್ಣಿಂದಿರ್ಬೋದು ಹಿತ್ತಾಳೆ ಇರ್ಬೋದು ತಾಮ್ರ ಇರ್ಬೋದು ಬೆಳ್ಳಿದಿರ್ಬೋದು ಗೌರಿಯನ್ನು ಷೋಡಶೋಪಚಾರ ಪೂಜೆಗಳಿಂದ ಅರ್ಚನೆ ಮಾಡೋದು ನಂತರ ಫಲ ತಾಂಬೂಲ ಮುತ್ತೈದೆಯರಿಗೆ ನೀಡಿ ಅದರ ಜೊತೆಯಲ್ಲಿ ಪುಳಿಯೋಗರೆ ಕೂಡ ದಾನ ಕೊಡಬೇಕು ಅಂತ ಹೇಳಲಾಗತ್ತೆ ಈ ಪೂಜೆ ಮಾಡಬೇಕಾದ್ರೆ ಬೆಳಿಗ್ಗೆ ಮಂಗಳ ಸ್ನಾನ ಮಾಡಬೇಕು ಮಂಗಳ ಸ್ನಾನ ಅಂದರೆ ಎಣ್ಣೆ ನೀರಿನ ಸ್ನಾನ ಅರ್ಶನ ಹಚ್ಕೊಂಡು ಸ್ನಾನ ಮಾಡೋದು ಅನ್ನೋದು ಈ ಪೂಜೆಯ ಒಂದು ಒಟ್ಟು ಸಾರಾಂಶ ಆಗಿದೆ ನಾವು ಈ ಪೂಜೆಗಳನ್ನೆಲ್ಲ ಮಾಡಬೇಕು ಅಂತ ಏನಿಲ್ಲ ಆದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸಂಪ್ರದಾಯದಲ್ಲಿ ಎಷ್ಟೊಂದು ರೀತಿಯ ಪೂಜೆಗಳಿದೆ ಇವೆಲ್ಲವನ್ನು ತಿಳಿಸುವ ಒಂದು ಉದ್ದೇಶದಿಂದ ಪ್ರತಿಯೊಂದನ್ನು ತಿಳಿಸ್ತಾ ಇದ್ದೀನಿ ಯಾಕೆ ಅಂತಂದರೆ ನನ್ನಲ್ಲಿರುವ ಅಪರೂಪದ ಪೂಜಾ ಸಂಗ್ರಹಗಳಲ್ಲಿ ಎಷ್ಟೊಂದು ರೀತಿಯ ಪೂಜೆಗಳಿದೆ ಇದು ನಾನು ಹಲವಾರು ಹಿರಿಯರಿಂದ ಅಂದರೆ ಒಂದು ಮೂರು ತಲೆಮಾರು ಹಿರಿಯರಿಂದ ನಾನೆಲ್ಲ ಸಂಗ್ರಹ ಮಾಡಿ ಬರೆದು ಇಟ್ಕೊಂಡಿದ್ದೀನಿ ಅದನ್ನೆಲ್ಲ ಎಲ್ಲ ಎಲ್ಲರಿಗೂ ತಿಳಿಸುವ ಪ್ರಯತ್ನ ಇದು ನಂದಾಗಿದೆ. ಆದ್ರಿಂದ ಇವಾಗ ನೀವು ತಿಳ್ಕೊಳ್ಳಿ ಮುಂದಿನ ಜನಾಂಗಕ್ಕೂ ಹೋಗಲಿ ಯಾರು ಮಾಡ್ತಾರೋ ಅವರೂ ಮಾಡಲಿ ಅನ್ನುವ ಒಂದು ಉದ್ದೇಶ ಅಷ್ಟೇ ಇವೆಲ್ಲ ಇನ್ನೂ ಎಷ್ಟೊಂದು ರೀತಿಯ ಸಂಗ್ರಹಗಳಿದೆ ಅವೆಲ್ಲ ನೀವು ತಿಳ್ಕೊಬೇಕು ಅಂದರೆ ವೇದಿಕ್ ರೂಟ್ಸ್ ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕೋ ವಿಡಿಯೋಗಳು ಪ್ರತಿಯೊಂದು ನೋಟಿಫಿಕೇಷನ್ ಬರುತ್ತೆ ನಿಮಗೆ ಸುಲಭವಾಗಿ ಸಿಗತ್ತೆ ಮತ್ತು ಕೆಲವರು ಕೇಳಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ದುಡ್ಡು ಅಂತ ಇಲ್ಲ ಇದು ಸಂಪೂರ್ಣ ಉಚಿತ ಆದ್ದರಿಂದ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಈ ತಿಂಗಳು ಬರುವ ಹಲವಾರು ವ್ರತಗಳು ಆಚರಣೆಗಳು ಹಬ್ಬಗಳು ಏನೇನಿದೆಯೋ ಎಲ್ಲ ಅದರ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ